ನಾಳೆ ಕರ್ನಾಟಕ ಬಂದ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಬೆನ್ನಲ್ಲೇ ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ನಾಳೆಯ ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅಂತ ರಾಜ್ಯದ ಜನತೆಗೆ ಮನವಿಯನ್ನ ಮಾಡಿದ್ದಾರೆ. ರಾಯಚೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ರಾಜ್ಯದ ಜನತೆಗೆ ನಾಳೆಯ ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಎಸ್ಸಿ ಬಗ್ಗೆ ಲೈವ್ ರಿಪೋರ್ಟ್ಸ್ ಕೊಡ್ತಾರೆ ಹಾವೇರಿಯಿಂದ ಫಕೀರಯ್ಯ. ಫಕೀರಯ್ಯ, ಅಲ್ಲಿ ಯಾವ ರೀತಿ ನಾಳೆಯ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಹಾಗೆ ಆ ಬಂದ್ನ ನೇತೃತ್ವವನ್ನ ಯಾರು ವಹಿಸ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆಗಳಾಗ್ತಿದೆ? ಖಂಡಿತ ಶಕುಂತಲಾ, ಏನೋ ಮೊನ್ನೆ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸಹ ಏನು ಸಂಪೂರ್ಣವಾಗಿ ಬಂದ್ಗೆ ಏನು ಬೆಂಬಲ ಘೋಷಣೆ ಮಾಡಿದ್ದಾರೆ. ಹಾವೇರಿ ಮತ್ತು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡುವಂತಹ ಜಿಲ್ಲೆ ಆಗಿದ್ದು, ಅದರಲ್ಲಿ ಇವತ್ತು ಸಹ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡು ಏನೋ ಜೀವನ ಕಳ್ಕೊಂಡಿದ್ದಾರೆ, ಸಾಲ ಬಾಧೆ ತಾಳಲಾರದೆ. ಹಾಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಸಜ್ಜನ್ ಅವರು ಬಂದ್ಗೆ ಘೋಷಣೆ ಮಾಡಿ ಏನು ಅಂಗಡಿ ಮುಗ್ಗಟ್ಟಾಗಿರ್ಬೋದು ಹಾಗೂ ಆಟೋ ಚಾಲನೆ ಹಾಗೂ ವಾಹನ ಚಾಲನೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ರೈತರು ಸಾರಲಿದ್ದಾರೆ. ಶಕುಂತಲಾ, ಓಕೆ, ಅಲ್ಲಿನ ಜನತೆ ಏನ್ ಹೇಳ್ತಾ ಇದ್ದಾರೆ, ನಾಳೆಯ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಪ್ರಾರಂಭ ಆಗಿ ಎಷ್ಟು ಗಂಟೆವರೆಗೆ ಎಂಡ್ ಆಗುತ್ತೆ? ಖಂಡಿತ ಶಕುಂತಲಾ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏನೋ ರೈತರು ಅಂತಾರೆ, ಕೃಷಿ ಚಟುವಟಿಕೆಯನ್ನ ಮಾಡುವಂತಹ ರೈತರು ಇದ್ದಾರೆ. ಹಾಗಾಗಿ ರೈತರ ಸಂಪೂರ್ಣವಾಗಿ ಸಾಲ ಮನ್ನಾನ ಮಾಡಬೇಕು ಅಂತಂದು ಏನೋ ವಿವಿಧ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಇವರೆಲ್ಲ ಬೆಂಬಲವನ್ನ ಕೋರಿದ್ದಾರೆ. ಆದ್ರೆ ಏನೋ ಬಿಜೆಪಿ ಪಕ್ಷಗಳು ಪ್ರತಿಭಟನೆ ಮಾಡಿದ್ರ ಹಿನ್ನೆಲೆಯಲ್ಲಿ ಯಾವುದೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಇದಕ್ಕೆ ಏನೋ ಸ್ಪಂದನೆ ಇದೆಲ್ಲ ಅವರು ಪ್ರತ್ಯೇಕವಾದಂತಹ ಬಂದ್ಗೆ ಘೋಷಣೆ ಮಾಡಲು ತಯಾರು ನಡೆಸಿದ್ರು. ಆದ್ರೆ ಒಟ್ಟಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಏನು ಸಂಪೂರ್ಣವಾಗಿ ಬಂದ್ ಘೋಷಣೆ ಮಾಡಿ ಏನು ಸಮ್ಮಿಶ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ರೈತರ ಸಾಲವನ್ನ ಮನ್ನಾ ಮಾಡಿಸ್ಬೇಕು ಅನ್ನೋ ಉದ್ದೇಶವನ್ನ ಏನು ಬಿಜೆಪಿ ಜಿಲ್ಲಾ ಘಟಕ ಹೊಂದಿದೆ. ಒಟ್ಟಿನಲ್ಲಿ ನಾಳೆ ಯಾವ ರೀತಿ ಏನು ಬಂದ್ಗೆ ಯಶಸ್ವಿ ಸಿಗುತ್ತಾ ಅಥವಾ ಮಿಶ್ರ ಪ್ರತಿಕ್ರಿಯೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜಕೀಯ ಪಕ್ಷಗಳು ಬಂದ್ಗೆ ಕರೆ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇದೆ. ಸೊ ಈ ಹಿನ್ನೆಲೆ ಯಡಿಯೂರಪ್ಪನವರು ಕೂಡ ಹಿಂದೆ ಸರಿದ್ರು, ಕೇವಲ ರೈತರಷ್ಟೇ ಹೋರಾಟ ಮಾಡ್ತಾ ಇರುವಂತದ್ದು ಅಂತ. ಸೊ ಅಲ್ಲಿ ಯಾವ ರೀತಿ ಜನರು ಹೇಳ್ತಾ ಇದ್ದಾರೆ, ಹಾಗೆ ಯಾವ್ಯಾವ ಸಂಘ ಸಂಸ್ಥೆಗಳು ಬೆಂಬಲವನ್ನ ನೀಡ್ತಾ ಇದ್ದಾರೆ? ಖಂಡಿತ ಶಕುಂತಲಾ, ಏನು ಒಂದ್ ಕಡೆ ಸುಪ್ರೀಂ ಕೋರ್ಟ್ ಈ ರೀತಿ ಏನೋ ರಾಜಕೀಯ ಪಕ್ಷಗಳು ಬಂದ್ಗೆ ಕರೆ ಮಾಡಬಾರ್ದು ಅನ್ನೋ ಮಾತನ್ನ ಈಗಾಗಲೇ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಪಕ್ಷಗಳು ಸಹ ರೈತರನ್ನ ಮನೆ ಒಲಿಸಿ ಅಥವಾ ವಿವಿಧ ಕನ್ನಡ ಪರ ಸಂಘಟನೆ ಜೊತೆಗೆ ಮಾತುಕತೆ ನಡೆಸಿ ಅವರೂ ಸಹ ಏನೋ ಬಂದ್ಗೆ ಬೆಂಬಲ ನೀಡಿ ರೈತರ ಒಂದು ಸಾಲ ಮನ್ನಾ ಮಾಡಿದ್ರೆ ಏನೋ ರೈತರಿಗೆ ಸಂಕಷ್ಟವನ್ನ ದೂರ ಮಾಡುತ್ತೆ. ಹಾಗಾಗಿ ಏನೋ ರೈತರಿಗೆ ಸಾಲ ಮನ್ನಾ ಮಾಡಲು ನೀವು ಸಹ ಕೈಜೋಡಿಸಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರೆ ಸಂಜೆಯ ಒಂದು ಸಭೆಯನ್ನ ಕರೆದು ಅವರು ಸಹ ಏನು ಬೆಂಬಲ ಕೋರ್ತಾರ ಅಥವಾ ರೈತರ ಈ ಒಂದು ಸಂಪೂರ್ಣವಾದ ಬಂದ್ಗೆ ಏನು ಬೆಂಬಲ ಕೋರ್ತಾರ ಇಲ್ಲೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಏನು ಜಿಲ್ಲೆಯ ರೈತರಾಗಿರ್ಬೋದು, ರಾಜ್ಯ ರೈತರಿಗೆ ಏನು ಸಾಲ ಮನ್ನಾ ಘೋಷಣೆ ಮಾಡಿ ರೈತರಿಗೆ ಒಂದು ಒಳ್ಳೆ ಉದ್ದೇಶದಿಂದ ಈ ಬೆಂಬಲವನ್ನ ಘೋಷಣೆ. ಓಕೆ, ಥ್ಯಾಂಕ್ ಯು ಫಕೀರಯ್ಯ, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮಂಗಳೂರಿನಿಂದ ಸುಖಪಾಲ್ಪೊಳಲಿ ನಾಳೆ ಕರ್ನಾಟಕ ಬಂದ್ಗೆ ಮಂಗಳೂರಿನಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆಯಾ, ಏನೇನಿರುತ್ತೆ ಏನೇನಿರಲ್ಲ ನಾಳೆ? ಶಕುಂತಲ, ಮಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲಗಳು ವ್ಯಕ್ತ ಆಗಿಲ್ಲ. ಆದ್ರೆ ಬಿಜೆಪಿಯ ರಾಜ್ಯ ನಾಯಕರು ಈಗಾಗಲೇ ಜಿಲ್ಲಾ ನಾಯಕರುಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಾಳೆ ಬಂದ್ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಬಿಜೆಪಿ ಇಲ್ಲಿಯ ಜಿಲ್ಲಾ ಬಿಜೆಪಿಯು ಸಹ ಯಾವುದೇ ನಿರ್ಧಾರವನ್ನು ಈವರೆಗೂ ಕೈಗೊಂಡಿಲ್ಲ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುದಿದ್ರೆ ನಮ್ಮ ಬೆಂಬಲ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಯಾವುದೇ ಇತರೆ ಸಂಘಟನೆಗಳು, ರೈತ ಪರ ಸಂಘಟನೆ ಆಗ್ಲಿ ಕನ್ನಡ ಪರ ಸಂಘಟನೆಗಳಾಗ್ಲಿ, ಇಲ್ಲಿ ಸಕ್ರಿಯವಾಗಿ ಇರದೇ ಇರೋದ್ರಿಂದ ಯಾವುದೇ ಸಂಘಟನೆಗಳು ಬೆಂಬಲವನ್ನ ಈವರೆಗೂ ವ್ಯಕ್ತಪಡಿಸಿಲ್ಲ. ಆದ್ರೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಇಡೀ 8 ಕ್ಷೇತ್ರಗಳಲ್ಲಿ ಬಿಜೆಪಿಯ 7 ಶಾಸಕರು ಇರೋದ್ರಿಂದ ಅವರು ಬೆಂಬಲವನ್ನ ಸೂಚಿಸಿರುವಂತದ್ದು. ಹಾಗಾಗಿ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತ ಅನ್ನುವಂಥದ್ದು ಸಹ ಈವರೆಗೂ ಸರಿಯಾದಂತ ನಿರ್ಧಾರ ಆಗಿಲ್ಲ. ಆದ್ರೆ ಈ ಬಿಜೆಪಿಯ ರಾಜ್ಯ ನಾಯಕರು ಬಿಜೆಪಿಯ ರಾಜ್ಯ ಘಟಕದಿಂದಲೇ ಸೂಚನೆ ಬಂದಿರೋದ್ರಿಂದ ಬಿಜೆಪಿ ಅವರು ಬಂದ್ಗೆ ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡ್ತಾ ಇರುವಂತದ್ದು ಶಕುಂತಲಾ. ಓಕೆ, ಈಗ ಬಿಜೆಪಿ ಶಾಸಕರುಗಳೇನೋ ತಯಾರಿಯನ್ನ ನಡೆಸ್ತಾ ಇದ್ದಾರೆ, ಆದ್ರೆ ಜನರು ಏನ್ ಹೇಳ್ತಿದ್ದಾರೆ, ಬಂದ್ ಬೇಕಂತ ಬೇಡ್ವಂತ ಏನ್ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ?
ಒಂದು ಬಿಜೆಪಿಯ ಒಲವಿರುವಂತ ಜನರು ಹೇಳಿರುವಂತದ್ದು ಈ ಸರ್ಕಾರ ಮಾಡಿರುವಂತ ರೈತರ ಪರವಾದ ನೀತಿ ಏನಿದೆ ಅದು ಸರಿ ಇಲ್ಲ, ಹಾಗಾಗಿ ಬಂದ್ ಗೆ ಬೆಂಬಲ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿ ಹೆಚ್ಚಿನ ರೈತರುಗಳಾಗ್ಲಿ ರೈತಪರ ಸಂಘಟನೆಗಳಾಗಿ ಇರದೇ ಇರೋದ್ರಿಂದ ಆ ರೀತಿಯಾದಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರಲಿಲ್ಲ. ಬಂದ್ ಆದ್ರೂ ಆಗದಿದ್ರು ಯಾವ್ದೇ ತೊಂದರೆ ಇಲ್ಲ ಅನ್ನುವಂತ ಹೇಳುವ ಜನರೇ ಹೆಚ್ಚಾಗಿರುವಂತದ್ದು. ಶಕುಂತಳ, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಾಳೆ ಕರ್ನಾಟಕ ಬಂದ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆದರೆ ಮಂಗಳೂರಿನಲ್ಲಿ ಬಂದ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 7 ಶಾಸಕರಿಗಾಗಲೇ ಬಿಜೆಪಿಯಿಂದ ರಾಜ್ಯ ನಾಯಕರು ಸೂಚನೆಯನ್ನು ನೀಡಿದ್ದಾರಂತೆ. ಸೊ ಹಾಗಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಾವೇರಿಯಲ್ಲಿ ರೈತರುಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ನಾಳೆ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಇತ್ತ ಬಳ್ಳಾರಿ, ದಾವಣಗೆರೆ, ಬೀದರ್, ಕೋಲಾರ ಹಾಗೆ ಚಿಕ್ಕಮಗಳೂರು, ಹಾಸನದಲ್ಲೂ ಕೂಡ ನಾಳೆ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಬೆಂಬಲ ವ್ಯಕ್ತ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಬೆಳಗಾವಿ ಹಾಗೆ ಯಾದಗಿರಿಯಲ್ಲೂ ಕೂಡ ಬಂದ್ ಆಗ್ತಾ ಇದೆ.